ರಾಜ್ಯ ಬಿಜೆಪಿ ಘಟಕದಲ್ಲಿ ರಾಜ್ಯ ಪದಾಧಿಕಾರಿಗಳ ಪಟ್ಟಿ ಪ್ರಕಟ ಆಗಿದೆ. ಈ ಬಾರಿ ಸಾಂಸ್ಕೃತಿಕ ನಗರ ಮೈಸೂರಿಗೆ ಎರಡು ಉಪಾಧ್ಯಕ್ಷ ಸ್ಥಾನ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲೇ ಮೈಸೂರಿಗೆ ಈ ಥರದ ಒಂದು ಸ್ಥಾನಮಾನ ಸಿಕ್ಕಿದೆ. ಈಗ ಈ ವಿಚಾರವಾಗಿ ಮಾತಾಡೋದಕ್ಕೆ ಏನು ನೂತನ ಪ್ರಧಾನ ಕಾರ್ಯದರ್ಶಿಗಳಂತಹ ಮಾಜಿ ಎಂ ಎಲ್ ಸಿ ಸಿದ್ದರಾಜು ಇದ್ದರೆ ಬಂದ್ಬಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಒಂದು ಸೂಕ್ತವಾದಂತಹ ಸ್ಥಾನಮಾನವನ್ನು ಮೈಸೂರು ಹಳೆ ಮೈಸೂರು ಭಾಗಕ್ಕೆ ರಾಜ್ಯ ಬಿಜೆಪಿ ಘಟಕ ಕೊಟ್ಟಿದೆ, ಏನನ್ಸುತ್ತೆ ಸರ್? ತುಂಬ ಸಂತೋಷ ಆಗಿದೆ. ನಾನೊಬ್ಬ ಮೈಸೂರು ನಗರದ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ರಾಜಕೀಯ ಕೆರಿಯರ್ನ ಪ್ರಾರಂಭ ಮಾಡಿದಂಥದ್ದು. ಇವತ್ತು ಈ ಒಂದು ಎತ್ತರಕ್ಕೆ ಪಕ್ಷದ ಪ್ರಮುಖ ಹುದ್ದೆಯನ್ನು ಕೊಟ್ಟಿರೋಂಥದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಸಂದ ಒಂದು ಗೌರವ. ಇದು ಸಿದ್ದರಾಜಿಗೆ ಸಂದ ಒಂದು ಗೌರವ ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ಸಂದ ಗೌರವ. ಈ ಪಕ್ಷ ನಿಷ್ಠೆಯನ್ನು ಇಟ್ಕೊಂಡು ಪಕ್ಷದ ಚೌಕಟ್ಟಿನೊಳಗಡೆ ಹೆಚ್ಚು ಕೆಲಸವನ್ನು ಮಾಡಿ ಪಕ್ಷವನ್ನು ಉನ್ನತಿ ಸ್ಥಾನಕ್ಕೆ ಏರಿಸಲು ಪ್ರಯತ್ನವನ್ನು ಹಾಕ್ತೀನಿ. ಆ ನಿಟ್ಟಿನಲ್ಲಿ ನನ್ನ ಶ್ರಮ ಇರುತ್ತೆ. ನನ್ನೆಲ್ಲ ಕಾರ್ಯಕರ್ತರಿಗೆ ಒಂದು ಸಾಮಾಜಿಕ ನ್ಯಾಯ, ಕಾರ್ಯಕರ್ತರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ನೀವು ಕೂಡ ಮಾಜಿ ಎಮ್ ಎಲ್ ಸಿ ಆಗಿದ್ದವರು ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರಿ. ಈಗ ಸರ್ಕಾರ ಇದೆ, ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಮ್ ಎಲ್ ಸಿ ಇರ್ಬೋದು ಅಥವಾ ಬೇರೆ ಬೇರೆ ನಿಗಮ ಮಂಡಳಿ ಇರ್ಬೋದು, ಸಾಕಷ್ಟು ಅಧಿಕಾರ ಇದ್ದಂತಹ ಜವಾಬ್ದಾರಿಯನ್ನು ಪಡೆಯೋಕೆ ಇಷ್ಟಪಡ್ತಾರೆ. ಆದರೆ ನೀವು ಪಕ್ಷದ ಜವಾಬ್ದಾರಿ ನಿಮಗೆ ಪಕ್ಷ ಕೊಟ್ಟಿದೆ, ಏನನ್ಸುತ್ತೆ ಸರ್? ತುಂಬ ಸಂತೋಷ. ಈಗ ನೋಡಿ, ಪಕ್ಷದ ಜವಾಬ್ದಾರಿನೇ ಬೇರೆ, ಸರ್ಕಾರದ ಜವಾಬ್ದಾರಿನೇ ಬೇರೆ. ಪಕ್ಷದ ಜವಾಬ್ದಾರಿಯಲ್ಲಿ ಪಕ್ಷವನ್ನು ಕೆಳ ತಳಮಟ್ಟದಿಂದ ಬಲಪಡಿಸುವಂಥದ್ದು ಇದು ಒತ್ತು ಕೊಡುವಂಥ ವಿಷಯ. ಬಲಪಡಿಸಿ ಪಕ್ಷವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಂಥದ್ದು. ಸರ್ಕಾರದ್ದು ಅದು 2 ವರ್ಷ ಇರುತ್ತೆ, 3 ವರ್ಷ ಇರುತ್ತೆ, ಪಕ್ಷ ನಿತ್ಯ ನಿರಂತರ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಪಕ್ಷದ ಜವಾಬ್ದಾರಿನೇ ಹೆಚ್ಚು ಖುಷಿಯನ್ನು ತಂದಿದೆ, ಸಂತೋಷವನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸಾಕಷ್ಟು ವಿಧಾನ ಪರಿಷತ್ ಸದಸ್ಯರಾಗಿದ್ದರೆ, ಆಕಾಂಕ್ಷಿಗಳು ಕೂಡ ಆಗಿದೆ, ಎಮ್ ಎಲ್ ಸಿಗೆಲ್ಲ ನಾಮಿನೇಷನ್ ಆಗ್ತಿತ್ತು, ನಿಮಗೆ ತೃಪ್ತಿ ಇದೆಯಾ ಅಂತ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಿದ್ದೆ? ಖಂಡಿತ, ನನಗೆ ಎಮ್ ಎಲ್ ಸಿ ಆದಕ್ಕಿಂತ ಹೆಚ್ಚು ಸಂತೋಷ ಆಗಿದೆ. ಪಕ್ಷದ ಜವಾಬ್ದಾರಿ ಅದು ಭಾಳ ಪರಮೋಚ್ಚ ಒಂದು ಜವಾಬ್ದಾರಿ, ಆ ನಿಟ್ಟಿನಲ್ಲಿ ಭಾಳ ಸಂತೋಷ ಆಗಿದೆ. ಒಬ್ಬ ಎಮ್ ಎಲ್ ಸಿ ಆಗೋದಕ್ಕಿಂತ ಹೆಚ್ಚು ಪಕ್ಷದ ಜವಾಬ್ದಾರಿ ಸಂತೋಷ ತಂದುಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾನು ತುಂಬ ಮನಸ್ಸಿನಿಂದ ಕೆಲಸವನ್ನು ಮಾಡ್ತೇನೆ. ಮತ್ತೊಬ್ಬರು ನೂತನ ಉಪಾಧ್ಯಕ್ಷ ಅಂತಹ ರಾಜೇಂದ್ರ ಅವರಿದ್ದರೆ ಮನೆ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ನೀವೊಬ್ಬರು ಉದ್ಯಮಿಯಾಗಿದ್ದೀರಾ, ನೀವು ಕೂಡ ಸಾಕಷ್ಟು ಜವಾಬ್ದಾರಿನ ನಿರ್ವಹಿಸ್ತಿದ್ರಿ, ಮತ್ತು ನೀವು ಕೂಡ ಸಾಕಷ್ಟು ಆಕಾಂಕ್ಷಿಯಾಗಿದ್ದಿರಿ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ, ಪಕ್ಷಕ್ಕೋಸ್ಕರ ಸಾಕಷ್ಟು ತ್ಯಾಗಗಳನ್ನ ಮಾಡಿದ್ರಿ, ಈಗ ನಿಮಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದೆ, ಏನನ್ಸುತ್ತೆ ಸರ್? ತುಂಬ ಸಂತೋಷ ಕೊಟ್ಟಿದೆ. ಆ್ಯಕ್ಚುಲಾಗಿ ತುಂಬ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ, ಅದು ಉತ್ತಮವಾದ ಒಂದು ಪಾರ್ಟಿಯಲ್ಲಿ, ಸಂಘದ ಒಂದು ಹಿನ್ನೆಲೆಯಲ್ಲಿ ಬೆಳೆದಿರೋಂಥ ಒಂದು ಪಾರ್ಟಿಯಲ್ಲಿ ಉಪಾಧ್ಯಕ್ಷರಾಗೋದೆಂದರೆ ಅಷ್ಟು ಸಾಮಾನ್ಯ ಅಲ್ಲ. ಎಮ್ ಎಲ್ ಸಿ ಆಗ್ಬೋದು, ಇನ್ನೊಂದು ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಅದು ಏನೇ ಆದ್ರೂ ಒಂದು ಲಿಮಿಟೆಡ್. ಬಟ್ ಈ ಥರ ಒಂದು ಒಳ್ಳೆ ಹಿನ್ನೆಲೆ ಇರುವಂಥ ಒಂದು ಪಕ್ಷದಲ್ಲಿ, ದೊಡ್ಡ ಪಕ್ಷದಲ್ಲಿ ಉಪಾಧ್ಯಕ್ಷರಾಗೋದಂತೂ ತುಂಬ ಹೆಮ್ಮೆ ಕೊಡೋಂಥ ವಿಷಯ. ನನಗಂತೂ ಎಲ್ಲ ಅಧಿಕಾರಿಗಳಿಗೂ ಈ ಅಧಿಕಾರ, ಇದು ಒಂದು ಕೆಲಸ ಮಾಡೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರಲ್ಲ ಉಪಾಧ್ಯಕ್ಷರಾಗಿ, ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನೀವು ಸಾಕಷ್ಟು ರಾಜಕೀಯ ಪಕ್ಷಗಳು ನೋಡಿದ್ರೆ, ಅಲ್ಲಿ ಜಾತಿ ರಾಜಕಾರಣ ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಇಲ್ಲಿ ಮೈನಾರಿಟಿ ಕಮ್ಯುನಿಟಿಗೆ ಒಂದು ಉತ್ತಮವಾದಂತಹ ಅಧಿಕಾರವನ್ನು ಕೊಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ, ಏನನ್ಸುತ್ತೆ? ನಾನೇ ಇದ್ದೀನಲ್ಲ ಉದಾಹರಣೆ, ನಾನೇ. ನಾನು ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ, ನಮ್ಮ ಜನಾಂಗನೇ ಇಲ್ಲ, ತುಂಬ ಕಮ್ಮಿ ಜನ ಇರುವಂಥ ಒಂದು ಕಮ್ಯುನಿಟಿಯಲ್ಲಿ ಬೆಳೆದು ಬಂದಿರೋಣ. ನಾನು ನನ್ನನ್ನು ಗುರುತಿಸಿ ಒಂದು ಇಷ್ಟು ದೊಡ್ಡ ಪಾರ್ಟಿಯಲ್ಲಿ, ಪಕ್ಷದಲ್ಲಿ ಒಂದು ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂದರೆ ಇದು ಒಂದೇ ಉದಾಹರಣೆ ಸಾಕು. ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಬಿ ಜೆ ಪಿ ಕೈ ಹಿಡಿಯುತ್ತೆ, ಅವ್ರ ಪರವಾಗಿ ಬಿ ಜೆ ಪಿ ಇದೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನನಗೆ ಕೊಟ್ಟಿರೋಂಥ ಹುದ್ದೆಯೇ ಉದಾಹರಣೆ. ಇದಿಷ್ಟು ಏನು ನೂತನವಾಗಿ ಆಯ್ಕೆ ಆದಂತಹ ನೂತನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಏನು ಉಪಾಧ್ಯಕ್ಷರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ತಳಮಟ್ಟದ ಕಾರ್ಯಕರ್ತನ ಭಾರತೀಯ ಜನತಾ ಪಾರ್ಟಿ ಗುರುತಿಸಿದೆ. ನಮಗೆ ಬೇರೆ ಸರ್ಕಾರದಲ್ಲಿರುವಂತಹ ಅಧಿಕಾರಕ್ಕಿಂತಾಗಿ ಪಕ್ಷದ ಒಂದು ಸರ್ವೋಚ್ಚ ಅಧಿಕಾರವನ್ನು ಅಥವಾ ಜವಾಬ್ದಾರಿಯನ್ನು ನೀಡಿರ್ತಕ್ಕಂಥದ್ದು ನಮಗೆ ಸಂತೋಷಕರ ಅಂತಕ್ಕಂಥದ್ದು ಅಭಿಪ್ರಾಯ. ಕ್ಯಾಮ್ರಾಮನ್ ಮಧುರ್ ಮೋಹನ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಕನ್ನಡ, ಮೈಸೂರು.